ಇಷ್ಟೆಲ್ಲಾಗುವಾಗ ಇವರಿಗೆ ಇಬ್ಬರಿಗೆ ಭಯ ಆಯ್ತು, ಅದು ಓಡ್ಕೊಂಡು ಹೋಯ್ತು. ಹೀಗೆ ಮನೆಯಲ್ಲಿ ಹೆಣ್ಣು ಕೋಳಿ ತದು ಮರಿಗಳನ್ನು ಕರ್ಕೊಂಡು ಚೈ 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 ಅಂತ ಭಜನೆ ಹೇಳ್ತಾ ಹೋಗ್ತಿತ್ತು. ಇಷ್ಟೆಲ್ಲಾಗುವಾಗ ಕಾಗೆ ಶಬ್ದ ಕೇಳಿದಾಗ ಅದು ಕೂಡ ಸ್ವಲ್ಪ ಇಂಗ್ಲಿಷ್ ಅಲ್ಲಿ ಒಂದು ಮರಿಗಳಿಗೆ ಡೈಲಾಗ್ ಆಗ್ತದೆ ಅಂತ ಗೊತ್ತಿಲ್ಲ. ಕಾಗೆ ಕೂಗ್ತು ಉಂಟು, ಆಗ ಇಲ್ಲಿ ಹೆಣ್ಣು ಕೋಳಿ ಹೇಳುದು, ಆಯ್ತು. ಇಷ್ಟೆಲ್ಲ ಆಗುವಾಗ ಈ ಮೊಟ್ಟೆ ಇಡ್ಲಿಕ್ಕೆ ಕೂತಿದ ಕೋಳಿಗೆ ಕೂಡ ನಾವು ಕೂಡ ಹಾಗೆ ಅಲ್ಲ, ಹೊರಗಡೆ ಜಗಳೆಲ್ಲ ಆಗುವಾಗ ಮೇಲೆ ಇನ್ಬೋದ ಎಂತ ಇದೆ ಹೌದಾ? ಆಯ್ತು ಇಷ್ಟೆಲ್ಲ ಆಗುವಾಗ ಇದು ಕೂಡ ಬುಟ್ಟಿಯಿಂದ ಕೆಳಗೆ ನಿಂತ್ಕೊಂಡುಂಟು. ಸ್ವಲ್ಪ ಹೊತ್ತಾಗುವಾಗ ಅದಕ್ಕೆ ಮೊಟ್ಟೆ ಬರಲಿಕ್ಕೆ ಸ್ಟಾರ್ಟ್ ಆಯ್ತು. ಮೊಟ್ಟೆ ಬರುವಾಗ ಅದು ಮನೆಯವರನ್ನು ಹೇಗೆ ಕರೀತಿದ್ ಗೊತ್ತುಂಟಾ? ಮೊಟ್ಟೆ ಬರ್ತುಂಟು ಇಲ್ಲಿ ಹಿಡಿದು ಅಂದಾಜ ಅಕ್ಕ ಅಕ್ಕ ಚಿಕ್ಕೋತುಂಡ ಅಕ್ಕ ಅಕ್ಕ ಓಲು ದೀಪ ಅಕ್ಕ ಒಂದು ಕಾವಳಿ ಕೊಡಲ್ಲ ಕಡೆಗೆ ಅಪ್ಡೇಟ್ ಬಂತು. ಇಷ್ಟಲ್ಲಾದ್ಮೇಲೆ ಈ ನೀವು ನಿಮ್ಮ ಮನೇಲಿ ಎಮ್ಮೆ ಎಲ್ಲಿ ಇರ್ಬೋದು ಅದೆಲ್ಲ ನಾನು ಕೂಡ ಮನೆಯಲ್ಲಿ ಆ ಕಡೆ ಎಮ್ಮೆ ಕರಿತಿತ್ತು. ನನ್ನ ಹೇಗೆ ಕರಿದು ಗೊತ್ತುಂಟು, ಅದಕ್ಕೆ ಹಸಿವು ಆಗಿದೆ. ಎಮ್ಮೆ ನೋಡ್ತಾ ಉಂಟು ಮೂಗು ದೊಡ್ಡ ಮಾಡಿ ಆಯ್ತು. ಇಷ್ಟೆಲ್ಲ ಆಗುವಾಗ ನಿಮ್ ಬೆಕ್ಕೆಲ್ಲಿ ಇರ್ಬೋದಲ್ಲ ನಿಮ್ಮ ಮನೆಯಲ್ಲಿ ಉಂಟಾ? ಇರ್ಲಿ ನಂಗೆ ಆಯ್ತಾ. ಮನೆಯಲ್ಲಿ ಕೂಡ ಒಂದು ಸಣ್ಣ ಬೆಕ್ಕಿನ ಮರಿ ಇತ್ತು, ಅದಕ್ಕೆ ಹಸಿವು ಆಗಿದೆ. ಅದು ಮುಖ ಯಾವ ರೀತಿ ಮಾಡ್ತಿತ್ತು ಅಂತ ಹೇಳಿದ್ರೆ ಹಸಿವು ಆಗಿದೆ ಮುಖ ನೋಡಿ ಅದ್ರ ಅದು ಆಯ್ತು. ನಾನು ಒಂದು ತುಂಡು ರಸ್ಕ್ ಹಾಕಿದೆ, ಇದನ್ನು ನೋಡಿ ನಮ್ಮ ಮನೆ ಮರಿನ ಈ ಡೈಲಾಗ್ ಗೊತ್ತಿಲ್ಲ. ಆಯ್ತು ಇದಕ್ಕೆ ರಸ್ಕ್ ಹಾಕಿದೆ, ನೀನಿನ ಗಾಡಿ ಹೋಗ್ತಿತ್ತು. ಇಷ್ಟು ಕೇಳಿದ್ದೆ ಕೇಳಿದ್ದು ನಮ್ಮ ಮನೆಯಲ್ಲಿ ಕಟ್ ಹಾಕಿದ್ದೆ ನಾಯ್ದು ಎಂತ ಗೊತ್ತಿಲ್ಲ ರಾಗ. ಅಯ್ಯಯ್ಯೋ ನನ್ನ ಆಯ್ತು. ಮೀನ್ ತಗೊಂಡು ಬಂದ್ರು ಅಜ್ಜಿ ಮೀನು ರಿಪೇರಿ ಮಾಡ್ತಿದ್ದಾರೆ. ಮೀನ್ ರಿಪೇರಿ ಮಾಡುವಾಗ ಇಬ್ರು ಬಂದ್ರು, ಯಾರು ಗೊತ್ತುಂಟ? ಆ ಕಡೆಯಿಂದ ಒಂದು ಹೆಣ್ಣು ಬೇಕು, ಈ ಕಡೆಯಿಂದ ಗಂಡು ಬೇಕು. ಅಜ್ಜಿ ಮೀನು ಕ್ಲೀನ್ ಮಾಡಿ ಒಂದು ಅದರ ತಲೆಯನ್ನು ಬಿಸಾಡಿದ್ರು. ಆ ಕಡೆ ಮಿಡ್ಲಲ್ಲಿ ತಲೆ ಉಂಟು ಅಜ್ಜಿ.